ಪ್ರಿಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ವಿಳಂಬದ ಸಮಸ್ಯೆ. ಸಾಕಷ್ಟು ಜನರಿಗೆ ಈ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇರೋದಿಲ್ಲ. ಯಾಕೆ ಈ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ, ಯಾವ ದೋಷಗಳಿದ್ರೆ ಅಥವಾ ಪೂರ್ವ ಜನ್ಮದ ಶಾಪಗಳು ದೋಷಗಳು ಏನಾದರೂ ಕಾರಣ ಆಗುತ್ತಾ, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ, ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಈ ಕಂಕಣ ಭಾಗ್ಯದ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಗ್ರಹಗಳು, ಯಾವ ಗ್ರಹ ತುಂಬಾ ಮುಖ್ಯ ಆಗುತ್ತೆ, ಗ್ರಹಗಳ ಪ್ರಭಾವದಿಂದ ಯಾಕೆ ಈ ರೀತಿ ಉಂಟಾಗುತ್ತೆ ಅಂತ. ಪಿತೃದೋಷ ಅಥವಾ ಪೂರ್ವ ಜನ್ಮದ ಏನಾದರೂ ಕರ್ಮ ಫಲಗಳು ಏನಾದರೂ ಇದ್ರೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಾ, ಹೇಗೆ ಅನ್ನೋದ್ರ ಬಗ್ಗೆ. ಇವತ್ತು ಮದುವೆ ವಿಚಾರದಲ್ಲಿ ಭಾಳ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಸರಿಯಾದಂತಹ ವರನಿಗೆ ವಧು ಸಿಗ್ತಾ ಇಲ್ಲ, ವಧುಗೆ ವರ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ತಂದೆ ತಾಯಿಗಂತೂ ಭಾಳ ಚಿಂತೆ ಕಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಏಜ್ ಜಾಸ್ತಿ ಆಗ್ತಾ ಇದ್ದಷ್ಟು ಬಹಳಷ್ಟು ಚಿಂತೆ ಆಗುವಂಥದ್ದು. ಎಷ್ಟು ಪ್ರಯತ್ನ ಮಾಡಿದ್ರೂ ಮದುವೆ ವಿಚಾರದಲ್ಲಿ ವಿಳಂಬ ಅಂತಲೇ ಹೇಳುತ್ತೆ, ಎಲ್ಲ ಸರಿ ಇದೆಯಪ್ಪ ಅಂತ ಹೇಳಿದ್ರೆ ಜಾತಕಗಳು ಹೊಂದಾಣಿಕೆ ಆಗೋದಿಲ್ಲ. ಜಾತಕಗಳೆಲ್ಲ ಹೊಂದಾಣಿಕೆ ಆಯಿತು ಅಂತ ಹೇಳಿದ್ರೆ ಅವರಿಬ್ಬರ ನಡುವೆ ಅಥವಾ ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಈ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಅದು ಮದುವೆಯವರೆಗೂ ಬಂದು ಎಲ್ಲವೂ ಬಿಟ್ಟು ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ನಾವು ಈ ಹಿಂದೆ ಈ ಗ್ರಹಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತಿಳಿಸ್ಕೊಟ್ಟಿದ್ದೀನಿ. ಗಮನಿಸಬಹುದು, ಈ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳು ಸಪ್ತಮಾಧಿಪತಿ, ಕಳತ್ರಕಾರಕರು ಮತ್ತು ಅದರ ಜೊತೆಗೆ ಈ ದೋಷಗಳು ಬರೋದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಗ್ರಹಗಳ ವಿಚಾರಕ್ಕೆ ಈ ಹಿಂದೆಯೂ ನಿಮಗೆ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇವತ್ತಿನ ಮಟ್ಟಿಗೆ ಮದುವೆ ಸಮಸ್ಯೆಗಳು ಹೇಗಿದೆ ಅಂದರೆ ಇನ್ನೂ ತೀರ್ತಾ ಇಲ್ಲ, ಸಮಸ್ಯೆಗಳು ಹಾಗೇ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಅತಿ ದೀರ್ಘ ಅವಧಿಯ ಕಾಲದವರೆಗೂ ಸಮಸ್ಯೆಗಳನ್ನು ಕೊಡುವಂತಹ ಕೆಲವೊಂದು ದೋಷಗಳು ಇದೆ. ಯಾಕಂತ ಹೇಳಿದ್ರೆ ನೀವು ಗಮನಿಸಬಹುದು, ಈ ಗ್ರಹಗಳ ಕಾಂಬಿನೇಷನ್ಸ್ ನಾವು ದೀರ್ಘಕಾಲ ಅಂತ ಹೇಳಿದ್ರೆ ಒಂದು 3-4 ತಿಂಗಳ ಕಾಲ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪೂಜೆ ಅಥವಾ ಕೆಲವೊಂದು ದಾನಗಳನ್ನು ಮಾಡಿದಾಗ ಎಷ್ಟೋ ಜನಕ್ಕೆ ಮದುವೆ ವಿಚಾರ ವರ್ಷಾನುಗಟ್ಟಲೆ ಅಂದರೆ 4-5 ವರ್ಷಗಳು ಪ್ರಯತ್ನ ಮಾಡಿ ಅವ್ರಿಗೆ ವಧು ಪ್ರಾಪ್ತಿ ಆಗ್ತಾ ಇಲ್ಲ, ಅಥವಾ ವಧ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಸರು ಬಲಗಳು ಆಗಬಹುದು ಅಥವಾ ಜಾತಕಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆಗಬಹುದು, ಅದು ಸರಿಯಾಗಿ ಬರ್ತಾ ಇಲ್ಲ, ಎಲ್ಲ ಸಹ ಬಿಟ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹದ್ದು ಕೆಲವೊಂದು ಗ್ರಹಗಳು ಪ್ರಮುಖ ಕಾರಣ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಈ ಶುಕ್ರ ಮತ್ತು ಅದ್ರ ಜೊತೆಗೆ ಕುಜಗ್ರಹ, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಈ ಕುಜದೋಷ ಅಥವಾ ಕುಜ ಲಗ್ನದಲ್ಲಿ ಇರುವಂಥದ್ದಾಗಲಿ ಜಾತಕದ ಕುಂಡಲಿಯಲ್ಲಿ ಅಥವಾ ಸಪ್ತಮ ಅಷ್ಟಮ ವ್ಯಯಸ್ಥಾನದಲ್ಲಿ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಇರುತ್ತೆ. ಅದರಲ್ಲಿ ಕುಜ ಕರ್ಕಾಟಕ ರಾಶಿಯಲ್ಲಿ ಸಪ್ತಮ ಅಷ್ಟಮದಲ್ಲಿ ಇತ್ತು ಅಂತ ಹೇಳಿದ್ರೆ ಇನ್ನಷ್ಟು ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಕುಜಗ್ರಹವನ್ನು ಹೆಚ್ಚು ಗಮನ ಹರಿಸಬೇಕಾಗುತ್ತೆ, ಯಾವ ಸ್ಥಾನ ಯಾವ ಫಲಗಳನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥದ್ದು ಹಿಂದೆ ಕುಜಶಾಂತಿ ಅಥವಾ ಕುಜಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇಲ್ಲಿ 4 ಗ್ರಹಗಳು ಅಥವಾ 5 ಗ್ರಹಗಳು ಸಪ್ತಮ ಸ್ಥಾನದಲ್ಲಿರುವಂತಹದ್ದು, ಯಾವ್ಯಾವ ಗ್ರಹಗಳ ಕಾಂಬಿನೇಷನ್ಸು ಆ ರೀತಿ 4 ಅಥವಾ 5 ಗ್ರಹಗಳು ಇದ್ದಂಥ ಸಂದರ್ಭದಲ್ಲಿ ಏನು ಫಲಗಳು ಕೊಡುತ್ತೆ ಅನ್ನುವಂಥದ್ದು ನೋಡಿ. ದ್ವಿತೀಯ ಸ್ಥಾನಾಧಿಪತಿ ಮತ್ತು ಸಪ್ತಮಾಧಿಪತಿ ಮತ್ತು ಅದ್ರ ಜೊತೆಗೆ ಈ ವ್ಯಯಾಧಿಪತಿ ಏನಾದರೂ ಈ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿದ್ದು ಅದರ ಜೊತೆಗೆ ರಾಹು ಅಥವಾ ಕೇತು ಸಂಯೋಗವಾಗಿದ್ದರೆ 100-90 ಭಾಗದಷ್ಟು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನಾದರೂ ಮೂಲ ತ್ರಿಕೋಣ ಸ್ಥಾನದಲ್ಲಿ ನೀಚನಾಗಿದ್ದರೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ದ್ವಿತೀಯ ಸ್ಥಾನಾಧಿಪತಿ ಯಾಕೆ ಅದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಇವತ್ತು ನೋಡಿ ಮದುವೆ ನಂತರ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಸಂಬಂಧ ಒಂದೇ ಅಲ್ಲ, ಕುಟುಂಬ ಅನ್ಯೋನ್ಯತೆಯೂ ಬೇಕಾಗಿದೆ ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿನೂ ಬೇಕಾಗುತ್ತೆ. ಇವತ್ತು ಮದುವೆ ಆದಮೇಲೆ ನೋಡಪ್ಪ ಬಹಳಷ್ಟು ಇಂಪ್ರೂವ್ಮೆಂಟ್ ಆದ, ಅಭಿವೃದ್ಧಿ ಚೆನ್ನಾಗಾದ ಅಂತ ಹೇಳ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಆ ದ್ವಿತೀಯ ಸ್ಥಾನ ಧನಸ್ಥಾನ ಮತ್ತು ಅದ್ರ ಜೊತೆಗೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಇವತ್ತು ಅತ್ತೆ ಸೊಸೆ ಜಗಳ ಆಡ್ತಾ ಇರುವಂಥದ್ದು ಅಥವಾ ಹೊಂದಾಣಿಕೆ ಇಲ್ದಿರ ಮನೆ ಬಿಟ್ಟು ಬಂದಿರುವಂಥದ್ದು, ಚಿಕ್ಕಪುಟ್ಟ ಮನೆಯವರಿಂದನೇ ಕುಟುಂಬದಿಂದ ದೊಡ್ಡವರು ಹಿರಿಯರ ಸಮಸ್ಯೆಗಳನ್ನು ಇಟ್ಕೊಂಡು ಗಂಡ ಹೆಂಡತಿ ದೂರ ಹಾಕ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಆ ದ್ವಿತೀಯ ಸ್ಥಾನಾಧಿಪತಿ ಸಪ್ತಮದಲ್ಲಿ ಏನಾದರೂ ಬಲಹೀನನಾಗಿ ಒಂದು ಪಾಪಗ್ರಹಗಳ ಜೊತೆ ಇದ್ದರೇನು ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ.
ಮತ್ತೆ ಅದರ ಜೊತೆಗೆ ಭಾತೃಸ್ಥಾನಾಧಿಪತಿ ಭಾತೃಸ್ಥಾನಾಧಿಪತಿ ಅಂತ ಹೇಳಿದ್ರೆ ಗಂಡನ ಅದು ತಮ್ಮ ಆಗಬಹುದು ಅಥವಾ ತಂಗಿ ಅಥವಾ ಅಕ್ಕ ಆಗಬಹುದು ಭಾತೃಸ್ಥಾನ ಅಂತ ಹೇಳ್ತೀವಿ ಆ ಭಾತೃಸ್ಥಾನಾಧಿಪತಿನು ಸಪ್ತಮದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೇನು ಸಾಮಾನ್ಯವಾಗಿ ಅವರ ಅಕ್ಕ ತಂಗಿಯರಿಂದ ಇವತ್ತು ನಾದಿನಿಯಿಂದ ಜಗಳಗಳಾಗಿ ಬಿಟ್ಟು ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ವೈವಾಹಿಕ ಜೀವನ ಆ ಥರ ಪರಿಸ್ಥಿತಿಗೆ ನಾವು ನೋಡ್ತಾ ಇದ್ದೀವಿ ಇವತ್ತು ಕಣ್ಮುಂದೆ ಮೊದಲು ಹಾಗಿರಲಿಲ್ಲ ಒಟ್ಟು ಕುಟುಂಬ ಇತ್ತು ಏನೋ ಒಂದು ಮಾತು ಬರ್ತಾ ಇತ್ತು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ಚಿಕ್ಕಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಅನುಭವಿಸ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಆ ಗ್ರಹಗಳ ಬಲಿಷ್ಠವಾಗಿದ್ದು ಆ ಗ್ರಹಗಳ ಫಲವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅದಕ್ಕೆ ಈ ರೀತಿ ಸಮಸ್ಯೆಗಳು ಬರುವಂಥದ್ದಿರುತ್ತೆ ಅದಕ್ಕೆ ನಾವು ವಿಳಂಬ ಅಂತ ನಾವು ಏನು ಹೇಳ್ತೀವಿ ಮದುವೆ ವಿಚಾರಕ್ಕೆ ಯಾವ ದೋಷ ಕಾರಣ ಆಗಿರುತ್ತೆ ಅನ್ನೋವಂಥದ್ದು ಏನು ಪರಿಹಾರಗಳನ್ನು ಮಾಡ್ಕೊತೀವೋ ಅದೇ ರೀತಿ ಸಹ ಮುಂಬರುವಂಥ ದಿನಗಳಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ವಿಚಾರದಲ್ಲಿ ಆಗಬಹುದು ಅಥವಾ ಅನ್ಯೋನ್ಯತೆಯಿಂದ ಇರುವಂಥದ್ದು ಏನಾದರೂ ಕೊರತೆ ಇದೆಯಾ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗುತ್ತೆ ಇವತ್ತು ನಾವು ಗೃಹ ಮೈತ್ರ ಕೂಟದ ವಿಚಾರದಲ್ಲಿ ಹೇಳ್ತಾ ಇರ್ತೇನೆ ಆಗಾಗ ನೋಡಿ ಸಾಮಾನ್ಯವಾಗಿ ಗಂಡ ಹೆಂಡತಿ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಮದುವೆ ಪ್ರಾರಂಭ ಹಂತದಲ್ಲಿ ಸಾಲ ಉಳಿ ನೋಡಬೇಕಾದ್ರೆ ಗೃಹ ಮೈತ್ರ ಇವತ್ತಿನ ಜನ್ರೇಷನ್ ಕಾಲ ಒಂದು ಕಾಲಮಟ್ಟಿಗೆ ನಾವು ನೋಡ್ಲಿಕ್ಕೆ ಹೋದರೆ ಈ ಗೃಹ ಮೈತ್ರ ಕೂಟ ಅಂದರೆ ರಾಶಿ ಹೊಂದಾಣಿಕೆ ನಕ್ಷತ್ರಗಳು ಹೊಂದಾಣಿಕೆ ಅಂತ ನಾನು ಹೇಳ್ತಾ ಇರ್ತೇನೆ ಅದೇ ರೀತಿ ಏನಾದರೂ ಅತ್ತೆಯ ನಕ್ಷತ್ರಕ್ಕೂ ಬಾವಿ ಸೊಸೆಯ ನಕ್ಷತ್ರಕ್ಕೂ ಹೊಂದಾಣಿಕೆ ಇಲ್ಲ ಅಂದ್ರೇನು ಅಲ್ಲಿ ಸಮಸ್ಯೆಗಳು ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅವರಿಬ್ಬರ ನಡುವೆ ಬಾಂಧವ್ಯತೆ ಇಲ್ದಿರ ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ತಾಯಿ ಬಗ್ಗೆ ಏನಾದರೂ ಚಿಕ್ಕಪುಟ್ಟದ್ದು ಹೇಳಿದಾಗ ಗಂಡನಿಗೆ ಕೋಪ ಬರೋದು ಸಹಜವಾಗಿರುತ್ತೆ ಏನಪ್ಪ ಇವಾಗ ಬಂದು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಅದರಿಂದ ಸ್ವಲ್ಪ ಚಿಕ್ಕಪುಟ್ಟದ್ದು ಪ್ರಾರಂಭ ಹಂತದಲ್ಲಿ ಜಗಳ ಹಾಗೆ ಆಗಿ ಅದು ಜಾಸ್ತಿ ಆಗ್ತಾ ಆಗ್ತಾ ಅದು ಏನಾಗುತ್ತೆ ಅದು ಮದುವೆ ಮುರಿದು ಬೀಳುವಂಥ ಪರಿಸ್ಥಿತಿವರೆಗೂ ಹೋಗುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೇನು ಅಲ್ಲಿ ಏನಾಗುತ್ತೆ ಅಲ್ಲಿನ ವಾತಾವರಣ ಬೆಳೆದಿರೋ ವಾತಾವರಣ ಮತ್ತು ಅವರ ಮನಸ್ಥಿತಿ ಅದಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಸಮಯ ಹಿಡಿಸುತ್ತೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಗೃಹ ಮೈತ್ರಕೂಟ ಯಾವಾಗ ಸಮಸ್ಯೆ ಇದೆಯೋ ಅವಾಗ ಏನಾಗುತ್ತೆ ಇಬ್ಬರ ನಡುವೆ ಕ್ಲಾಶಸ್ ಆಗ್ತಾ ಇರೋವಂಥದ್ದು ಸೊ ಇದೊಂದು ಕಾರಣ ಆಗಿರುವಂಥದ್ದು ಇರುತ್ತೆ ಮತ್ತು ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಈ ಕೆಲವೊಂದು ಈ ಪೂರ್ವಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಅಂದರೆ ಈ ಅವರಿಗೆ ಮದುವೆ ಯೋಗಗಳ ಫಲಗಳನ್ನು ನಾವು ನೋಡ್ತೀವಿ ಸಾಮಾನ್ಯವಾಗಿ ನೋಡಿ ಕೇತು ಇದ್ದಾಗ ಕೆಲವ್ರಿಗೆ ಮದುವೆನೇ ಆಗೋದಿಲ್ಲ ಪ್ರೇತ ಬಾಧೆ ಇರುತ್ತೆ ಅಂತ ಹೇಳುತ್ತೆ ಅಂದರೆ ಈಗ ಯಾರಾದರೂ ಚಿಕ್ಕ ವಯಸ್ಸಲ್ಲೇ ಯಾರಾದರೂ ತೀರೋಗಿರ್ತಾರೆ ಅಥವಾ ಈ ನಡುವೆ ಕುಟುಂಬದಲ್ಲಿ ಯಾರಾದರೂ ತೀರೋಗಿರ್ತಾರೆ ಅಂದರೆ ಆಯುಷ್ಯದ್ದು ಹೋಗಿರ್ತಾರೆ ಸಾಮಾನ್ಯವಾಗಿ ಏಜ್ ಆಗಿ ಹೋದರೆ ಅದೊಂಥರ ಅದಕ್ಕೆ ಕೆಲವೊಂದು ಸಂಸ್ಕಾರಗಳನ್ನೆಲ್ಲ ಮಾಡುವಂಥದ್ದು ಇರುತ್ತೆ ಆದರೆ ದುರ್ಮರಣಗಳು ಒಂದಿರುತ್ತೆ ಅಂದರೆ ಅಪಘಾತಗಳಾಗಬಹುದು ಅಥವಾ ಮಾನಸಿಕ ಖಿನ್ನತೆಗೆ ಸೂಸೈಡ್ ಮಾಡಿಕೊಂಡಿರುವಂಥದ್ದಾಗ್ಬೋದು ಅಥವಾ ಕೆಲವೊಂದು ವಿಚಾರಗಳಲ್ಲಿ ಈಗ ಗಂಡ ಹೆಂಡತಿ ನಡುವೆ ಏನಾದರೂ ಚಿಕ್ಕಪುಟ್ಟ ಕುಟುಂಬದ ವಿಚಾರದಲ್ಲಿ ಅವರು ಪ್ರಾಣಹಾನಿ ಮಾಡಿಕೊಂಡಿರ್ತಾರೆ ಅಥವಾ ಕೆಲವೊಂದು ಹಣಕಾಸಿನ ಒಂದು ವ್ಯವಸ್ಥೆ ಸರಿ ಇಲ್ದಿರ ಸಮಸ್ಯೆಗಳನ್ನು ಅನುಭವಿಸಿ ತೊಂದರೆ ಮಾಡಿಕೊಂಡಿರ್ತಾರೆ ಪ್ರಾಣಕ್ಕೆ ಅಂತಹ ಕೆಲವೊಂದು ಕುಟುಂಬದಲ್ಲಿ ಕೆಲವೊಂದು ಪ್ರೇತ ಬಾಧೆ ಅಂತ ಕಾಣಿಸ್ತಾ ಇರುತ್ತೆ ಅವ್ರಿಗೆ ನೋಡಿ ಗಮನಿಸಬಹುದು ನೀವು ಎಷ್ಟೇ ಶತಪ್ರಯತ್ನ ಮಾಡಿ ಮದುವೆ ವಿಚಾರದಲ್ಲಿ ವರ್ಷಗಳು ತಿಂಗಳಲ್ಲ ವರ್ಷಗಳು ಕಳೀತಾ ಇದ್ರೇನು ಮದುವೆ ಅನ್ನುವಂಥದ್ದು ಒಂದು ಶುಭ ಕಾರ್ಯ ಅನ್ನುವಂಥದ್ದು ಆಗೋದೇ ಇಲ್ಲ ಸೊ ಈ ರೀತಿ ಕೆಲವೊಂದು ಫಲಗಳನ್ನು ತೆಗೆದುಕೊಳ್ಳಿ ಬರುವಂಥದ್ದು ಇರುತ್ತೆ ಇದನ್ನು ನಾವು ಬಹಳ ಗಮನಿಸ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಕೊಡಬೇಕಾಗುತ್ತೆ ಮದುವೆ ವಿಚಾರದಲ್ಲಿ ಅದಕ್ಕೆ ಬಹಳಷ್ಟು ತಲೆ ಕೆಡಿಸ್ಕೊತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಇದೇನು ಮಹಾ ಕಷ್ಟನ ಮದುವೆ ವಿಚಾರದಲ್ಲಿ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಬಹುದು ಆದರೆ ಆ ಸಮಸ್ಯೆಯಲ್ಲಿ ಇರುವಂಥವ್ರಿಗೆ ಆ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ ನೋಡಿ ಆ ನೋವು ಅವ್ರಿಗೆ ಗೊತ್ತಿರುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಮದುವೆ ವಿಚಾರಕ್ಕೆ ಭಾಳ ಜನಕ್ಕೆ ಪರಿಹಾರಗಳನ್ನು ಕೊಡ್ತಾ ಇರ್ತೀವಿ ಯಾಕಂದರೆ ಭಾಳ ಜನ ಬರ್ತಾ ಇರ್ತಾರೆ ಅವರು ವ್ಯಥೆ ನೋಡಬೇಕಾಗಿರುತ್ತೆ ಎಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೆಮ್ಮದಿಯನ್ನು ಕಳ್ಕೊತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ಸೊ ಅಂತಹದಕ್ಕೆ ನಾವು ಸುಮ್ಮನೆ ಬೇಡವಾದಂತಹ ಪರಿಹಾರಗಳು ಬೇಡವಾದಂತಹದ್ದು ಏನೋ ಒಂದು ಮಾಡೋಕ್ಕೋದ್ರೆ ಇನ್ನಷ್ಟು ಅವರಿಗೆ ಮದುವೆ ವಿಚಾರದಲ್ಲಿ ವಿಳಂಬವಾಗುತ್ತೆ ಇನ್ನಷ್ಟು ಮನಸ್ಥಿತಿಯನ್ನು ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುವಂಥದ್ದಿರುತ್ತೆ ಇವತ್ತು 40-45 ಏಜ್ ಆಗಿದೆ ಮದುವೆಗಳು ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಸೊ ಕಾರಣ ಕೆಲವು ಗ್ರಹಗಳು ದೋಷಗಳು ಪ್ರಮುಖ ಪಾತ್ರ ವಹಿಸುವಂಥದ್ದಿರುತ್ತೆ ಅದರಲ್ಲಿ ಈ ಪಾಪಗ್ರಹಗಳು ಮತ್ತು ಸಪ್ತಮಾಧಿಪತಿ ಮತ್ತು ಕಳತ್ರಕಾರಕರು ವಿವಾಹ ಕಾರಕರೇ ಆ ಜಾತಕದಲ್ಲಿ ದೋಷ ಉಂಟಾಗಿದ್ದರೆ ಅವರ ವೈವಾಹಿಕ ಜೀವನನೂ ಸುಖವಾಗಿರೋಲ್ಲ ಅಥವಾ ಮದುವೆ ವಿಚಾರಕ್ಕೂ ಅವರಿಗೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಓಕೆ ಗುರುಜಿ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ದಾವಣಗೆರೆಯಿಂದ ಕರೆ ಮಾಡಿದರೆ ನಾರಾಯಣ್ ನಮಸ್ತೆ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕು ನನ್ನ ಬಗ್ಗೆ ಕೇಳಬೇಕಾಯ್ತು ಓಕೆ ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ ಹುಟ್ಟಿದ ದಿನಾಂಕ 1979
22/2 ಓಕೆ. ಸಮಯ ಸಮಯ ಬೆಳಗ್ಗೆ 6:30 ಓಕೆ. ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಸ್ವಾಮೀಜಿ. ಗುರುವಾರ ಮೂಲ ನಕ್ಷತ್ರ ಇರುತ್ತೆ ನೀವು ಜನನ ಆಗಿರುವಂತದ್ದು ದಿನದಲ್ಲಿ 22. ಹೌದು. ಸೊ ತಾವು ಏನ್ ಮಾಡ್ತಾ ಇದ್ದೀರಾ, ಕೆಲಸ ತಂದೆಯವರು ಇದ್ದಾರಾ? ತಂದೆಯವರಿಲ್ಲ ಸ್ವಾಮೀಜಿ. ಹಾ. ಸೊ ನಾರಾಯಣ ಬಲಿ ಏನಾದ್ರು ಮಾಡಿಸಿದ್ರ ತಾವು ಸ್ವಾಮೀಜಿ? ವ್ಯವಹಾರ ಬಗ್ಗೆ ಕೇಳಲು ಮಾಡಿದ ಸ್ವಾಮೀಜಿ. ಹಾ ಓಕೆ. ಆಮೇಲೆ ಮನೆ ಕಟ್ಟೋದ್ ಬಗ್ಗೆ ಮಾತಾಡೋಂತ ಫೋನ್ ಮಾಡಿದೆ ಸ್ವಾಮಿ. ಖಂಡಿತ ತಿಳಿಸ್ಕೊಡ್ತೇನೆ. ಯಾವುದೇ ಯಾಕೆ ನೀವು ತಂದೆ ವಿಚಾರದಲ್ಲಿ ಹೇಳಿದ್ದೇನೆ, ಪರಿವರ್ತನೆ ಆಗಿದೆ. ಅಂದ್ರೆ ನೀವು ಹುಟ್ಟಿರುವಂತದ್ದು ಲಗ್ನ ಬಂದು ಕುಂಭ ಲಗ್ನ, ಈ ಕುಂಭ ಲಗ್ನಾಧಿಪತಿ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಲಗ್ನದಲ್ಲಿ, ಅಂದ್ರೆ ಶನಿ ಮತ್ತೆ ರವಿ ಪರಿವರ್ತನೆ ಆದ್ರೆ ಈ ಪಿತೃಗಳ ಅನುಗ್ರಹ ಇಲ್ದಿರ ಯಾವುದೂ ಮುಂದೆ ಹೋಗಕ್ಕಾಗೋದಿಲ್ಲ. ಕೆಲಸದಲ್ಲಾಗ್ಲಿ ಅಥವಾ ಮನೆ ವಿಚಾರದಲ್ಲಿ ಕೈ ಹಾಕಿರ್ತೀರೋ, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ, ಯಾವುದನ್ನು ಬೇಗ ಅನುಕೂಲ ಆಗುವಂಥದ್ದು ಎಲ್ಲ ಇದೆ, ಅದು ಸರಿಯಾದಂಥ ಸಮಯಕ್ಕೆ ಆಗೋದಿಲ್ಲ ಅನ್ನುವಂಥದ್ದಿರುತ್ತೆ. ಅದಕ್ಕೆ ಒಂದ್ಸತಿ ಮೋಕ್ಷನಾರಾಯಣ ಬಲಿ ಮಾಡಿಸಿ. ನಿಮಗೆ ಈಗ ಪ್ರಸ್ತುತ ಹೇಗಿದೆ ಫಲಗಳು ಅಂತ ಹೇಳಿದ್ರೆ, ಗುರುಬಲ ಇದೆ, 7:30 ಮುಗಿದಿದೆ. ಹಾಗಾಗಿ ಹೆಚ್ಚು ನೀವು ಆರಾಧನೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಹಿರಿಯರ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡ್ತಾ ಬನ್ನಿ. ನಿಮಗೆ ಮನೆ ವಿಚಾರದಲ್ಲಿ ಏನೋ ಅನುಕೂಲ ಆಗುತ್ತೆ, ನೀವು ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ಉತ್ತರ ಅಥವಾ ಪೂರ್ವದ ಕಡೆ ರಸ್ತೆ ಇರುವಂಥದ್ದು ಅಥವಾ ಬಾಗಿಲು ಬರುವಂತಹ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಕೆಲವೊಂದು ವಾಸ್ತು ವಿಚಾರದಲ್ಲಿ ಈ ಹಿಂದೆನೂ ನಾನು ತಿಳಿಸ್ಕೊಡ್ತಾ ಇರ್ತೇನೆ, ಯಾವ್ಯಾವ ಬಾಗಿಲಿಗೆ ಯಾವ್ಯಾವ ಒಂದು ಕೆಲವೊಂದು ಹಾಯಗಳನ್ನು ಹಾಕಬೇಕು, ಯಾವ್ಯಾವ ಕೋಣೆಗಳು ಎಲ್ಲೆಲ್ಲಿ ಬರಬೇಕು, ಇದೊಂದ್ಸತಿ ವಾಸ್ತು ವಿಚಾರದಲ್ಲಿ ಒಂದ್ಸತಿ ಬಂದು ಭೇಟಿ ಮಾಡಿ ಅದನ್ನೆಲ್ಲ ಬರೆಸ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತಷ್ಟು ಮಾತನಾಡೋಣ.